हाय स्नेहितरे एल्लरिಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ। ಇವತ್ತಿನ ಒಂದು ಕ್ಲಾಸ್ನಲ್ಲಿ 2021ರ ಸಿವಿಲ್ PSI ಹುದ್ದೆಗಳ ಪರೀಕ್ಷಾ ಸರಣಿಯ ಭಾಗವಾಗಿ ಪರೀಕ್ಷೆ ಸಂಖ್ಯೆ 58 ಟೆಸ್ಟ್ 58 ಬಗ್ಗೆ ಇವತ್ತಿನ ಒಂದು ಸೆಷನ್ ಅಲ್ಲಿ ಡಿಸ್ಕಷನ್ ಮಾಡೋಣ। ಆಲ್ರೆಡಿ ಈ ಒಂದು ಸೀರೀಸ್ ನ 57 ಟೆಸ್ಟ್ ಗಳನ್ನು ಅಪ್ಲೋಡ್ ಮಾಡಿದ್ದೇವೆ। ಯಾರಾದರೂ ಫ್ರೆಶ್ ವೀವರ್ಸ್ ಇದ್ದು ಇನ್ನೂ ಹಳೆಯ ಟೆಸ್ಟ್ ಗಳನ್ನು ವಾಚ್ ಮಾಡಿರಲಿಲ್ಲ ಅಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೇವೆ, ಹಾಗೆ ಮೇಲ್ಗಡೆ ಐ ಬಟನ್ ಅಲ್ಲಿ ಕೂಡ ಲಿಂಕ್ ಇರುತ್ತೆ। ಹಾಗೆ ನಮ್ಮ ಒಂದು YouTube ಚಾನೆಲ್ ಜಾಯಿಂಟ್ ಟು ಲರ್ನ್ YouTube ಚಾನೆಲ್ ನಲ್ಲಿ ಸೆಪರೇಟ್ ಪ್ಲೇಲಿಸ್ಟ್ ಸೆಕ್ಷನ್ ಇದೆ, ಸಿವಿಲ್ PSI ಟೆಸ್ಟ್ ಸೀರೀಸ್ ಅಂತ, ಅಲ್ಲೂ ಕೂಡ ವಿಸಿಟ್ ಮಾಡಿ ಎಲ್ಲ ಟೆಸ್ಟ್ ಗಳನ್ನು ಸೀಕ್ವೆನ್ಸ್ ಆಗಿ ನೋಡಿ ಅಂತ ಹೇಳ್ತಾ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡೋಣ। ಕ್ಲಾಸ್ ಅನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ। ಪ್ರಥಮ ಪ್ರಶ್ನೆಯನ್ನು ನೋಡೋಣ। ಫಸ್ಟ್ ಕ್ವೆಶ್ಚನ್ ಏನಿದೆ, ರಜಿಯಾ ಸುಲ್ತಾನ್ ಯಾರ ಮಗಳು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ। ಆಯ್ಕೆಗಳು ಬಲ್ಬನ್, ಇಲ್ತುಮಿಶ್, ಕುತ್ಬುದ್ದೀನ್ ಐಬಕ್, ಬಾಬರ್। ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ ಎರಡಾಗುತ್ತೆ, ಇಲ್ತುಮಿಶ್ನ ಮಗಳು ರಜಿಯಾ ಸುಲ್ತಾನ್ ಆಗ್ತಾಳೆ। ಯಾಕೆ ರಜಿಯಾ ಸುಲ್ತಾನ್ ಇಂಪಾರ್ಟೆನ್ಸನ್ನು ಪಡ್ಕೋತಾಳೆ ಅಂತಂದರೆ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ದೆಹಲಿ ಸಾಮ್ರಾಜ್ಯವನ್ನು ಏರಿದಂತಹ ಮೊದಲ ಮುಸ್ಲಿಂ ಸಾಮ್ರಾಜ್ಞಿ ಆಗಿರ್ತಾಳೆ ರಜಿಯಾ ಸುಲ್ತಾನ್। ಇನ್ನು ಇಲ್ತುಮಿಶ್ಗೆ ಗುಲಾಮರ ಗುಲಾಮ ಎಂದು ಕರೆಯುತ್ತಾರೆ ಕೂಡ, ಪ್ರಶ್ನೆ ಬರುವಂಥ ಸಾಧ್ಯತೆ ಇರುತ್ತೆ। ಯಾರಿಗೆ ಗುಲಾಮರ ಗುಲಾಮ ಅಂತ ಕರೀತಾರೆ ಅಂದರೆ ಇಲ್ತುಮಿಶ್ಗೆ। ಸೊ ಈ ಇಲ್ತುಮಿಶ್ ದೆಹಲಿ ಸುಲ್ತಾನರ ನಿಜವಾದ ಸ್ಥಾಪಕನಾಗ್ತಾನೆ। ಅರೇಬಿಕ್ ನಾಣ್ಯ ಪದ್ಧತಿಯನ್ನು ಕೂಡ ಭಾರತಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾನೆ, ಪರಿಚಯವನ್ನು ಮಾಡ್ತಾನೆ ಇಲ್ತುಮಿಶ್। ಅರೇಬಿಕ್ ಕಾಯಿನ್ ಸಿಸ್ಟಮನ್ನು ಭಾರತಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾನೆ। ಕುತ್ಬುದ್ದೀನ್ ಐಬಕ್ ಅಡಿಪಾಯ ಹಾಕಿದಂತಹ ಕುತುಬ್ ಮಿನಾರನ್ನು ಪೂರ್ಣಗೊಳಿಸಿದ ರಾಜ ಇಲ್ತುಮಿಶ್ ಆಗ್ತಾನೆ। ಪ್ರಶ್ನೆ ಬರುತ್ತೆ ಎಕ್ಸಾಮಲ್ಲಿ, ಕುತುಬುದ್ದೀನ್ ಐಬಕ್ ಅಡಿಪಾಯ ಹಾಕಿದ ಕುತುಬ್ ಮಿನಾರನ್ನು ಯಾರು ಪೂರ್ಣಗೊಳಿಸಿದ್ರು ಅಂತ ಕೇಳಿದ್ರೆ ಇಲ್ತುಮಿಶ್ ಆಗ್ತಾನೆ। ಇನ್ನು ಇಲ್ತುಮಿಶ್ನ ಸಮಯದಲ್ಲಿ ಚಹಲ್ ಗನಿ 40 ಸೈನಿಕರ ಒಕ್ಕೂಟವನ್ನು ಕೂಡ ಸ್ಥಾಪನೆ ಮಾಡ್ತಾನೆ ಇಲ್ತುಮಿಶ್। ಇದು ಆಲ್ರೆಡಿ ಪ್ರಶ್ನೆ ಕೂಡ ಬಂದಿದೆ, ಸ್ಟಾರ್ ಮಾರ್ಕ್ ಹಾಕೊಳ್ಳಿ। ಚಹಲ್ ಗನಿ ಅಂತಂದ್ರೆ 40 ಸೈನಿಕರ ಒಕ್ಕೂಟಕ್ಕೆ ಚಹಲ್ ಗನಿ ಅಂತಾರೆ, ಅದನ್ನ ಸ್ಥಾಪನೆ ಮಾಡಿದ್ದು ಯಾರು ಅಂತಂದ್ರೆ ಇಲ್ತುಮಿಶ್। ಮುಂದಿನ ಪ್ರಶ್ನೆಯನ್ನು ನೋಡೋಣ। ಕೃಷ್ಣದೇವರಾಯ ಯಾವ ರಾಜ್ಯದ ಮೇಲಿನ ವಿಜಯದ ಸ್ಮರಣಾರ್ಥವಾಗಿ ಬಾಲಕೃಷ್ಣ ದೇವಾಲಯವನ್ನು ನಿರ್ಮಾಣ ಮಾಡಿದನು ಅಂತ ಕೇಳಿದ್ದಾರೆ। ಆಯ್ಕೆಗಳು ಗೋವಾ, ಉದಯಗಿರಿ, ಕೃಷ್ಣಗಿರಿ, ಬಿಜಾಪುರ। ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ 2 ಉದಯಗಿರಿ ಆಗುತ್ತೆ। ಕೃಷ್ಣದೇವರಾಯ 1513ರಲ್ಲಿ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾನೆ। ಉದಯಗಿರಿಯ ರಾಜನಾದಂತಹ ಪ್ರತಾಪರುದ್ರ ಗಜಪತಿಯ ಮೇಲಿನ ವಿಜಯದ ಸಂಕೇತವಾಗಿ, ನೆನ್ಪಿಟ್ಕೋಬೇಕು, ಉದಯಗಿರಿಯ ರಾಜ ಯಾರಾಗಿದ್ದರು? ಪ್ರತಾಪರುದ್ರ ಗಜಪತಿ। ಈ ಪ್ರತಾಪರುದ್ರ ಗಜಪತಿಯ ಮೇಲೆ ಯುದ್ಧ ಮಾಡ್ತಾನೆ ಯಾರು? ಕೃಷ್ಣದೇವರಾಯ। ಆ ಯುದ್ಧದಲ್ಲಿ ಗೆಲ್ತಾನೆ। ಆ ಗೆದ್ದ ಒಂದು ಸವಿ ನೆನಪಿಗಾಗಿ ಮತ್ತು ಸಂಕೇತಕವಾಗಿ ಈ ಒಂದು ಬಾಲಕೃಷ್ಣ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ। ಕೃಷ್ಣದೇವರಾಯ ತುಳುವ ವಂಶಕ್ಕೆ ಸೇರಿದವನಾಗಿದ್ದ, ಇವನ ಕಾಲಾವಧಿ 1509ರಿಂದ 1529। ಸೊ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬರ್ಬೋಸ್ ಮತ್ತು ಡೊಮಿಂಗೋ ಪೇಯಾಸ್ ಭೇಟಿ ನೀಡಿದ್ದರು। ಪ್ರಶ್ನೆ ಬರುತ್ತೆ, ಸ್ಟಾರ್ ಮಾರ್ಕ್ ಹಾಕೋಬೇಕಾಗತ್ತೆ, ಆಲ್ರೆಡಿ ಹಲವಾರು ಬಾರಿ ಕೇಳಿದ್ದಾರೆ ಕೂಡ। ಬರ್ಬೋಸ್ ಮತ್ತು ಡೊಮಿಂಗೋ ಪೇಯಾಸ್ ಯಾರ ಕಾಲದಲ್ಲಿ ವಿಜಯನಗರದ ಸಾಮ್ರಾಜ್ಯಕ್ಕೆ ಭೇಟಿ ಕೊಡ್ತಾರೆ ಅಂತ ಕೇಳಿದ್ರೆ ಕೃಷ್ಣದೇವರಾಯನ ಕಾಲದಲ್ಲಿ ಭೇಟಿ ಕೊಡ್ತಾರೆ। ಮುಂದಿನ ಪ್ರಶ್ನೆ, 2 ತೈರನ್ ಕಾಳಗಗಳು ಮೊಹಮ್ಮದ್ ಗೋರಿ ಮತ್ತು ಯಾರ ನಡುವೆ ನಡೆಯಿತು ಅಂತ, 2 ತೈರನ್ ಯುದ್ಧಗಳು ಅಥವಾ ತೈರನ್ ಕಾಳಗಗಳು ನಡೆಯುತ್ತೆ। ಸೊ ಮೊಹಮ್ಮದ್ ಗೋರಿ ಮತ್ತು ಯಾರ ನಡುವೆ ನಡೆಯಿತು ಅಂತ ಪ್ರಶ್ನೆ। ಆಯ್ಕೆಗಳು ಮೊಹಮ್ಮದ್ ಗಜ್ನಿ, 3ನೇ ಪೃಥ್ವಿರಾಜ್, ಮೀರ್ ಕಾಸಿಂ, ಕುತ್ಬುದ್ದೀನ್ ಐಬಕ್। ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ 2 ಆಗುತ್ತೆ, 3ನೇ ಪೃಥ್ವಿರಾಜ್। 3ನೇ ಪೃಥ್ವಿರಾಜ್ ಮತ್ತು ಮೊಹಮ್ಮದ್ ಗಜ್ನಿ ನಡುವೆ, ಮೊಹಮ್ಮದ್ ಗೋರಿ ನಡುವೆ, ನೆನ್ಪಿಟ್ಕೋಬೇಕು, ಗಜ್ನಿ ಅಲ್ಲ ಗೋರಿ, ಮೊಹಮ್ಮದ್ ಗೋರಿ ಮತ್ತು 3ನೇ ಪೃಥ್ವಿರಾಜ್ ಚೌಹಾಣರ ನಡುವೆ 2 ತೈರನ್ ಯುದ್ಧಗಳು ನಡೆಯುತ್ತೆ। ಯಾವಾಗ ನಡೆಯುತ್ತೆ ಅಂತಂದರೆ 1191, 1191 ಮತ್ತು 1192 2 ತೈರನ್ ಯುದ್ಧಗಳು ನಡೆಯುತ್ತೆ। ಮೊದಲನೇ ತೈರನ್ ಯುದ್ಧ ಆಗಿದ್ದು 1191ರಲ್ಲಿ। ಈ ಒಂದು ಯುದ್ಧದಲ್ಲಿ 3ನೇ ಪೃಥ್ವಿರಾಜ್ ಚೌಹಾಣ್ ಮೊಹಮ್ಮದ್ ಗೋರಿಯನ್ನು ಸೋಲಿಸ್ತಾನೆ, ಮುಂದೆ ಸೋಲಿಸಿ ಅವನನ್ನು ಕ್ಷಮಿಸ್ತಾನೆ ಕೂಡ। ಆದರೆ 2ನೇ ತೈರನ್ ಯುದ್ಧ 1192ರಲ್ಲಿ ನಡೆಯುತ್ತೆ। ಸೊ ಈ ಒಂದು ತೈರನ್ ಯುದ್ಧದಲ್ಲಿ ಮೊಹಮ್ಮದ್ ಗೋರಿ 3ನೇ ಪೃಥ್ವಿರಾಜ್ ಚೌಹಾಣನನ್ನು ಸೋಲಿಸ್ತಾನೆ। ಸೊ ಇದು ತಾಣೇಶ್ವರದ ಹತ್ತಿರ ಈ ಒಂದು 2 ಕಾಳಗಗಳು ನಡೆಯುತ್ತೆ, ನೆನ್ಪಿಟ್ಕೋಬೇಕು, ತಾಣೇಶ್ವರದ ಹತ್ತಿರ। ಮುಂದಿನ ಪ್ರಶ್ನೆ, ಭಾರತದ ನಯಾಗರ್ ಎಂದು ಯಾವ ಜಲಪಾತವನ್ನು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ। ಆಯ್ಕೆಗಳು ಚಿತ್ರಕೋಟ್, ಗೋಕಾಕ್, ಗೇರುಸೊಪ್ಪ, ಮಾಗೋಡು। ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ 1 ಆಗುತ್ತೆ, ಚಿತ್ರಕೋಟ್ ಜಲಪಾತವನ್ನು, ಭಾರತದ ಚಿತ್ರಕೋಟ್ ಫಾಲ್ಸ್ ವಾಟರ್ ಫಾಲ್ಸ್ ಜಲಪಾತವನ್ನು ಭಾರತದ ನಯಾಗರ್ ಅಂತ ಕರೀತಾರೆ। ಸೊ ಛತ್ತೀಸ್ಗಢನ ಬಸ್ತರ್ ಜಿಲ್ಲೆಯಲ್ಲಿ ಈ ಒಂದು ಚಿತ್ರಕೂಟ್ ಜಲಪಾತ ಇದೆ. ಪ್ರಶ್ನೆ ಬರುತ್ತೆ ಎಲ್ಲಿದೆ ಅಂತ ಕೂಡ ತಿಳ್ಕೋಬೇಕು. ಛತ್ತೀಸ್ಗಢನ ಬಸ್ತರ್ ಜಿಲ್ಲೆಯಲ್ಲಿ ಈ ಜಲಪಾತ ಇದೆ. ಇಂದ್ರಾವತಿ ನದಿಯ ದಡದ ಮೇಲೆ ಈ ಜಲಪಾತ ನಿರ್ಮಾಣವಾಗಿದೆ. ನೆನ್ಪಿಟ್ಕೊಳ್ಳಿ, ಇಂದ್ರಾವತಿ ನದಿಯ ಮೇಲೆ ನಿರ್ಮಾಣ ಆಗಿರುತ್ತೆ. 29 ಮೀಟರ್ ಎತ್ತರ ಮತ್ತು 300 ಮೀಟರ್ ಅಗಲವಿದೆ. ಈ ಒಂದು ಚಿತ್ರಕೂಟ್ ಜಲಪಾತ 29 ಮೀಟರ್ ಹೈಟ್ ಇದೆ, 300 ಮೀಟರ್ ಒಂದು ವಿಡ್ತ್ ಇರುತ್ತೆ, ಒಂದು ಅಗಲವಿದೆ. ನಯಾಗರ್ ಜಲಪಾತ ಅಂತ ಯಾಕೆ ಕರೀತಾರೆ ಅಥವಾ ನಯಾಗರ್ ಜಲಪಾತ ಎಲ್ಲಿದೆ ಹಾಗಾದರೆ ಅಂತಂದರೆ, ಅಮೆರಿಕ ಮತ್ತು ಕೆನಡಾದ ಗಡಿಯಲ್ಲಿ ಈ ಜಲಪಾತ ಇದೆ. ಅಮೆರಿಕ ಮತ್ತು ಕೆನಡಾ ದೇಶಗಳ ನಡುವಿನ ಗಡಿಯಲ್ಲಿ ನಯಾಗರ್ ಜಲಪಾತ ಇದೆ. ಅದು ಕೂಡ ಒಂದು ವೈಲ್ಡ್ ಆಗಿ ಇರೋದ್ರಿಂದ ಸೊ ಭಾರತದ ಒಂದು ಚಿತ್ರಕೂಟ್ ಜಲಪಾತಕ್ಕೂ ಕೂಡ ನಾವು ನಯಾಗರ್ ಅಂತ ಹೇಳಿ ಕರಿತೀವಿ, ಭಾರತದ ನಯಾಗರ್ ಅಂತ. ಇನ್ನು ಕರ್ನಾಟಕದ ನಯಾಗರ್ ಅಂತ ಯಾವ ಜಲಪಾತಕ್ಕೆ ಕರೀತಾರೆ ಪ್ರಶ್ನೆ ಬರುತ್ತೆ, ಅದಕ್ಕೆ ಕೂಡ ಸರಿಯಾದ ಉತ್ತರ ಗೋಕಾಕ್ ಆಗುತ್ತೆ. ಕರ್ನಾಟಕದ ನಯಾಗರ್ ಜಲಪಾತ ಅಂತ ಕೂಡ ಕರೀತಾರೆ. ಗೋಕಾಕ್ ಯಾವುದಕ್ಕೆ ಫೇಮಸ್ ಇದೆ? ಗೋಕಾಕ್ ಕರ್ದಂಟ್ಗೆ ತುಂಬ ಒಂದು ಫೇಮಸ್ ಆಗಿರುತ್ತೆ, ಕರ್ದಂಟ್ ಒಂದು ಸ್ವೀಟ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಪೆನ್ನಾರ್ ಮತ್ತು ಪಾಲಾರ್ ನದಿಗಳು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಹರಿಯುತ್ತವೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ತುಮಕೂರು, ಮೈಸೂರು, ಶಿವಮೊಗ್ಗ, ದಾವಣಗೆರೆ. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ, ತುಮಕೂರಿನಲ್ಲಿ ಪೆನ್ನಾರ್ ಮತ್ತು ಪಾಲಾರ್ ನದಿಗಳು ಹರಿಯುತ್ತೆ. ಸೊ ಪಾಲಾರ್ ನದಿ ಎಲ್ಲಿ ಹುಟ್ಟುತ್ತೆ ಅಂತಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದಲ್ಲಿ. ಸೊ ತುಂಬ ಒಂದು ಫೇಮಸ್ ಆದಂತಹ ಒಂದು ಪ್ಲೇಸ್ ಕೂಡ ಆಗಿರುತ್ತೆ ನಂದಿ ಬೆಟ್ಟ. ಸೊ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂತಹ ನಂದಿ ಗಿರಿಧಾಮದಲ್ಲಿ, ನಂದಿ ಬೆಟ್ಟದಲ್ಲಿ ಈ ನದಿ ಉಗಮವಾಗುತ್ತೆ. ಪಾಲಾರ್ ನದಿ ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಮೂಲಕ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ನೆನ್ಪಿಟ್ಕೋಬೇಕು, ಬಂಗಾಳ ಕೊಲ್ಲಿ ಎಲ್ಲಿ ಬರುತ್ತೆ ಭಾರತದ ಮ್ಯಾಪಲ್ಲಿ. ಸೊ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಇನ್ನು ಪೆನ್ನಾರ್ ನದಿ ಇದು ಎಲ್ಲಿ ಉಗಮವಾಗುತ್ತೆ? ಇದಕ್ಕೆ ಉತ್ತರ ಪಿನಾಕಿನಿ ಅಂತ ಕರೀತಾರೆ. ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಸೊ ಯಾವ ನದಿಗೆ ಉತ್ತರ ಪಿನಾಕಿನಿ ಅಂತ ಕರೀತಾರೆ ಅಂತ ಕೇಳಿದ್ರೆ ಪೆನ್ನಾರ್ ನದಿಗೆ ಉತ್ತರ ಪಿನಾಕಿನಿ ಅಂತ ಕರೀತಾರೆ. ಇದು ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಗಿರಿಧಾಮದಲ್ಲಿ, ನಂದಿ ಬೆಟ್ಟದಲ್ಲಿ ಉಗಮವಾಗುತ್ತೆ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಮೂಲಕ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. 2 ಸ್ಟೇಟ್ಮೆಂಟ್ಗಳಿದೆ. ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ಮೌಂಟ್ ಎವರೆಸ್ಟ್ ಅನ್ನು ನೇಪಾಳದಲ್ಲಿ ಗೌರಿ ಶಂಕರ ಎಂದು ಕರೆಯುತ್ತಾರೆ, ಮೌಂಟ್ ಎವರೆಸ್ಟ್ ಅನ್ನು ಭಾರತದಲ್ಲಿ ಸಾಗರ್ಮಾಲಾ ಎಂದು ಕರೆಯುತ್ತಾರೆ. ಅ ಮಾತ್ರ ಸರಿ, ಬ ಮಾತ್ರ ಸರಿ, ಅ ಮತ್ತು ಬ ಎರಡೂ ಸರಿ, ಅ ಮತ್ತು ಬ ಎರಡೂ ತಪ್ಪು. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಅ ಮತ್ತು ಬ ಎರಡೂ ಕೂಡ ತಪ್ಪಾದಂತಹ ಹೇಳಿಕೆಗಳಾಗುತ್ತೆ. ಯಾಕೆ ತಪ್ಪಾದಂತಹ ಹೇಳಿಕೆಗಳಾಗುತ್ತೆ? ಮೌಂಟ್ ಎವರೆಸ್ಟ್ಗೆ ನೇಪಾಳದಲ್ಲಿ ಸಾಗರಮಾತಾ ಅಂತ ಕರೀತಾರೆ, ಭಾರತದಲ್ಲಲ್ಲ, ನೇಪಾಳದಲ್ಲಿ ಸಾಗರಮಾತಾ ಅಂತ ಕರೀತಾರೆ. ಟಿಬೆಟ್ನಲ್ಲಿ ಮೌಂಟ್ ಎವರೆಸ್ಟ್ಗೆ ಚೋಮು ಲುಂಗುಮಾ, ನೆನ್ಪಿಟ್ಕೋಬೇಕು ಹೆಸರುಗಳನ್ನು, ಸಾಗರಮಾತಾ ಅಂತ ಎಲ್ಲಿ ನೇಪಾಳದಲ್ಲಿ ಮತ್ತು ಚೋಮು ಲುಂಗುಮಾ ಅಂತ ಹೇಳಿ ಟಿಬೆಟ್ನಲ್ಲಿ ಕರೀತಾರೆ. ಚೀನಾ ಮತ್ತು ನೇಪಾಳದ ಗಡಿಯಲ್ಲಿ ಮೌಂಟ್ ಎವರೆಸ್ಟ್ ಕಂಡುಬರುತ್ತೆ. ಮೌಂಟ್ ಎವರೆಸ್ಟ್ನ ಎತ್ತರ 8848.86 ಮೀಟರ್ ಅಷ್ಟು ಹೈಟ್ ಇರುತ್ತೆ. ಸೊ ಇದು ಒಂದು ಹೈಯೆಸ್ಟ್ ಪೀಕ್ ಆಗಿರುತ್ತೆ, ಅದು ಹೈಯೆಸ್ಟ್ ಪೀಕ್ ಆಗಿರುತ್ತೆ. 8848.86 ಮೀಟರ್ನ ಒಂದು ಹೈಟ್ ಇರುತ್ತೆ. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ಕಲಂ ಭಾರತವನ್ನು ರಾಜ್ಯಗಳ ಒಕ್ಕೂಟ ಎಂದು ಘೋಷಿಸಿದೆ ಅಂತ ಕೇಳಿದ್ದಾರೆ. ಆಯ್ಕೆಗಳು 1ನೇ ಕಲಂ, 2ನೇ ಕಲಂ, 3ನೇ ಕಲಂ, 4ನೇ ಕಲಂ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ, 1ನೇ ಕಲಂ ಆಗುತ್ತೆ. ಭಾರತೀಯ ಸಂವಿಧಾನದ 1ನೇ ಕಲಂ ಭಾರತವನ್ನು ರಾಜ್ಯಗಳ ಒಕ್ಕೂಟ ಅಂತ ಹೇಳಿ ಘೋಷಣೆ ಮಾಡಿದೆ. 2ನೇ ಕಲಂ ಏನು ಹೇಳುತ್ತೆ ಅಂದರೆ ಪೌರತ್ವದ ಬಗ್ಗೆ ಹೇಳುತ್ತೆ. ಇನ್ನು 3ನೇ ಕಲಂ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳುತ್ತೆ. 4ನೇ ಕಲಂ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಹೇಳುತ್ತೆ. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದಲ್ಲಿ ಸಮಾನತೆಯ ಹಕ್ಕನ್ನು ಈ ಕೆಳಗಿನ ಯಾವ ಅನುಚ್ಛೇದಗಳಿಂದ ನೀಡಲ್ಪಟ್ಟಿದೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ಅನುಚ್ಛೇದ 12ರಿಂದ ಅನುಚ್ಛೇದ 16, ಅನುಚ್ಛೇದ 13ರಿಂದ ಅನುಚ್ಛೇದ 17, ಅನುಚ್ಛೇದ 14ರಿಂದ ಅನುಚ್ಛೇದ 18, ಅನುಚ್ಛೇದ 15ರಿಂದ ಅನುಚ್ಛೇದ 19. ಯಾವ ಆರ್ಟಿಕಲ್ಗಳಲ್ಲಿ ಕೊಟ್ಟಿದ್ದಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ, ಅನುಚ್ಛೇದ 14ರಿಂದ ಅನುಚ್ಛೇದ 18 ಅಂದರೆ ವಿಧಿಗಳು. ಈ ಒಂದು ವಿಧಿಗಳಲ್ಲಿ ಸಮಾನತೆಯ ಹಕ್ಕುಗಳ ಬಗ್ಗೆ ಒಂದು ಮೆನ್ಷನನ್ನು ಮಾಡಿದ್ದಾರೆ. ಅನುಚ್ಛೇದ 14ರಿಂದ ಅನುಚ್ಛೇದ 18, ಅದರಲ್ಲಿ ಅನುಚ್ಛೇದ 14 ಅಂದರೆ 14ನೇ ವಿಧಿ ಏನು ಹೇಳುತ್ತೆ, ಆರ್ಟಿಕಲ್ ಏನು ಹೇಳುತ್ತೆ ಅಂದರೆ ಕಾನೂನಿನ ಮುಂದೆ ಸಮಾನತೆ ಅಂತ ಹೇಳುತ್ತೆ, ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರು ಅಂತ. ಇನ್ನು 15ನೇ ವಿಧಿ ಅಥವಾ ಆರ್ಟಿಕಲ್ ಏನು ಹೇಳುತ್ತೆ, ಧರ್ಮ, ಜನಾಂಗ, ಜಾತಿ, ಲಿಂಗ ಅಥವಾ ಜನ್ಮಸ್ಥಳ ಇವುಗಳ ಆಧಾರದ ಮೇಲೆ ತಾರತಮ್ಯವನ್ನು ನಿರ್ಬಂಧ ಅಂದರೆ ನಿಷೇಧ ಮಾಡುತ್ತೆ ಅಂತ ಹೇಳುತ್ತೆ. 16ನೇ ವಿಧಿ ಏನು ಹೇಳುತ್ತೆ, ಸಾರ್ವಜನಿಕ ನೇಮಕಾತಿ ವಿಷಯದಲ್ಲಿ ಸಮಾನ ಅವಕಾಶ ಅಂತ ಹೇಳುತ್ತೆ, ಎಲ್ರಿಗೂ ಕೂಡ ಸಮಾನ ಅವಕಾಶ. 17ನೇ ವಿಧಿ ಅನುಚ್ಛೇದ ಅಥವಾ 17ನೇ ವಿಧಿ ಏನು ಹೇಳುತ್ತೆ, ಅಸ್ಪೃಶ್ಯತಾ ನಿವಾರಣೆ ಬಗ್ಗೆ ಹೇಳುತ್ತೆ. ಸುಮಾರು ಸಲ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ 17ನೇ ವಿಧಿ ಏನು ಹೇಳುತ್ತೆ ಅಂತ ಕೇಳಿದ್ದಾರೆ ಡೈರೆಕ್ಟಾಗಿ. ಸೊ ಆಪ್ಷನ್ಸಲ್ಲಿ ಕೊಟ್ಟಿರ್ತಾರೆ ಅಸ್ಪೃಶ್ಯತಾ ನಿವಾರಣೆ ಬಗ್ಗೆ ಹೇಳುತ್ತೆ. ಇನ್ನು 18ನೇ ವಿಧಿ ಏನು ಹೇಳುತ್ತೆ, ಬಿರುದುಗಳ ರದ್ದತಿ ಅನುಚ್ಛೇದ ಅಥವಾ ವಿಧಿ 18ನೇ ವಿಧಿ ಬಿರುದುಗಳ ರದ್ದತಿಯ ಬಗ್ಗೆ ಹೇಳುತ್ತೆ. ಮುಂದಿನ ಪ್ರಶ್ನೆ, ಯಾವ ಭಾರತೀಯ ರಾಜ್ಯವು ಪ್ರಥಮ ಮಹಿಳಾ ಮುಖ್ಯಮಂತ್ರಿಯನ್ನು ಹೊಂದಿತು ಅಂತ ಕೇಳಿದ್ದಾರೆ. ಅಂದರೆ ಫಸ್ಟ್ ವುಮೆನ್ ಚೀಫ್ ಮಿನಿಸ್ಟರ್ ಯಾವ ರಾಜ್ಯಕ್ಕಾದರು ಅಂತ. ಆಯ್ಕೆಗಳು ಉತ್ತರ ಪ್ರದೇಶ, ಬಿಹಾರ್, ದೆಹಲಿ, ತಮಿಳುನಾಡು. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ ಒಂದಾಗುತ್ತೆ, ಉತ್ತರ ಪ್ರದೇಶದ ಒಂದು ಪ್ರಥಮ ಒಂದು ಮುಖ್ಯಮಂತ್ರಿಯನ್ನು ವುಮೆನ್ ಚೀಫ್ ಮಿನಿಸ್ಟರನ್ನು ಹೊಂದುತ್ತೆ. ಯಾರಾಗಿದ್ದರು ಅಂದರೆ ಸುಚೇತಾ ಕೃಪಲಾನಿ. ಸುಚೇತಾ ಕೃಪಲಾನಿ 1963 1963ರಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗ್ತಾರೆ. ಒಂದು ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ ತುಂಬ ಒಂದು ಮೇಜರ್ ರೋಲನ್ನು ಕೂಡ ಪ್ಲೇ ಮಾಡ್ತಾರೆ. 1940ರಲ್ಲಿ ಸುಚೇತಾ ಕೃಪಲಾನಿ ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ಸನ್ನು ಕೂಡ ಸ್ಥಾಪನೆ ಮಾಡ್ತಾರೆ. ಇನ್ನು ಲೋಕಸಭೆಯ ಮೊದಲ ಮಹಿಳಾ ಸ್ಪೀಕರ್ ಯಾರಾಗಿದ್ದರು ಅಂತ ಕೇಳಿದ್ರೆ ಮೀರಾ ಕುಮಾರ್ ಆಗ್ತಾರೆ. ಇನ್ನು ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರಾಗಿದ್ದರು ಅಂದರೆ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಆಗಿರ್ತಾರೆ. ಮುಂದಿನ ಪ್ರಶ್ನೆ, ಅತ್ಯಧಿಕ ಭದ್ರತಾ ಕ್ಯಾಮ್ರಾಗಳು ಎಲ್ಇಡಿಯನ್ನು ಬಳಸುತ್ತಿದ್ದು ಅವು ಈ ಕೆಳಗಿನ ವ್ಯಾಪ್ತಿಯಲ್ಲಿನ ವಿಕಿರಣವನ್ನು ಉತ್ತರ್ಜಿಸುತ್ತವೆ ಅಥವಾ ಉತ್ಸರ್ಜಿಸುತ್ತದೆ ಅಂತ ಕೇಳಿದ್ದಾರೆ. ಅಂದರೆ ಎಮಿಟ್ ಮಾಡುತ್ತೆ ಅಂತ ಕೇಳಿರೋದು. ಒಂದು ಸೆಕ್ಯೂರಿಟಿ ಕ್ಯಾಮ್ರಾಗಳಲ್ಲಿ ಎಲ್ ಇ ಡಿಯನ್ನು ಬಳಸ್ತಾ ಇದ್ದಾರೆ. ಆ ಎಲ್ ಇ ಡಿಗಳು ಯಾವ ವ್ಯಾಪ್ತಿಯಲ್ಲಿ ವಿಕಿರಣಗಳನ್ನು ಒಂದು ರೇಸನ್ನು ಒಂದು ಎಮರ್ಜ್ ಮಾಡುತ್ತೆ ಅಥವಾ ಉತ್ಸರ್ಜಿಸುತ್ತದೆ ಅಂತ ಕೇಳಿದ್ದಾರೆ. ಉತ್ಸರ್ಜಿಸುತ್ತದೆ ಒಂದು ಡಿಫಿಕಲ್ಟ್ ವರ್ಡ್ ಅನ್ನಿಸ್ಬೋದು ಉಚ್ಚಾರ ಮಾಡೋಕ್ಕೆ. ಸೊ ಎಮಿಟ್ ಮಾಡುತ್ತೆ ಅಂತ ಕೇಳಿರೋದು. ಆಯ್ಕೆಗಳು ಎಕ್ಸ್ರೇ ವ್ಯಾಪ್ತಿ, ಮೈಕ್ರೋ ತರಂಗ ವ್ಯಾಪ್ತಿ, ಐಆರ್ ತರಂಗ ವ್ಯಾಪ್ತಿ, ಗೋಚರಿಕಾ ವ್ಯಾಪ್ತಿ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸೊ ಐಆರ್ ತರಂಗ ವ್ಯಾಪ್ತಿ ಇನ್ಫ್ರಾರೆಡ್ ವೇವ್ಸ್ ಆಗಿರುತ್ತೆ. ಇನ್ಫ್ರಾರೆಡ್ ವೇವ್ಸ್ನ ಒಂದು ವ್ಯಾಪ್ತಿಯಲ್ಲಿ ಒಂದು ವಿಕಿರಣಗಳನ್ನು ಒಂದು ಉತ್ಪಾದನೆ ಮಾಡುತ್ತೆ ಅಥವಾ ಎಮರ್ಜ್ ಮಾಡುತ್ತೆ ಅಥವಾ ಉತ್ಸರ್ಜಿಸುತ್ತದೆ. ಸೊ ಏನಿದು ಐ ಆರ್ ವೇವ್ಸ್ ಅಂತಂದರೆ ಐ ಆರ್ ತರಂಗಗಳ ಉಪಯೋಗಗಳನ್ನು ಕೂಡ ತಿಳ್ಕೊಬೇಕಾಗುತ್ತೆ. ಎಲ್ಲೆಲ್ಲಿ ಇನ್ಫ್ರಾರೆಡ್ ರೇಸನ್ನು ಯೂಸ್ ಮಾಡ್ತಾರೆ, ಎಲೆಕ್ಟ್ರಿಕ್ ಹೀಟರ್ಗಳಲ್ಲಿ ಯೂಸ್ ಮಾಡ್ತಾರೆ, ರಿಮೋಟ್ ಕಂಟ್ರೋಲ್ಗಳಲ್ಲಿ, ನಾವು ಟಿ ವಿ ರಿಮೋಟ್ ಕಂಟ್ರೋಲ್ಗಳಲ್ಲಿ ಕೂಡ ಇನ್ಫ್ರಾರೆಡ್ ವೇವ್ಸನ್ನು ಯೂಸ್ ಮಾಡ್ತೀವಿ. ಆಪ್ಟಿಕಲ್ ಫೈಬರಲ್ಲಿ ಕೂಡ ಇದು ವರ್ಕ್ ಆಗುತ್ತೆ. ಸೆಕ್ಯೂರಿಟಿ ಸಿಸ್ಟಮಲ್ಲಿ ಯೂಸ್ ಮಾಡ್ತಾರೆ. ಥರ್ಮಲ್ ಇಮೇಜಿಂಗ್ ಕ್ಯಾಮ್ರಾಗಳಲ್ಲಿ ಯೂಸ್ ಮಾಡ್ತಾರೆ. ಥರ್ಮಲ್ ಇಮೇಜಿಂಗ್ ಕ್ಯಾಮ್ರಾ ಅಂತಂದರೆ ಒಂದು ಕತ್ತಲಲ್ಲಿ ಕೂಡ ಒಂದು ನಾವು ಪಿಕ್ಚರನ್ನು ತೊಗೋಬೋದು. ಅಂದರೆ ಪಿಕ್ಚರನ್ನು ಗ್ರಾಸ್ಪ್ ಮಾಡುತ್ತೆ ಥರ್ಮಲ್ ಇಮೇಜಿಂಗ್ ಕ್ಯಾಮ್ರಾ. ಥರ್ಮಲ್ ಇಮೇಜಿಂಗ್ ಕ್ಯಾಮ್ರಾದ ಯೂಸ್ ತಿಳ್ಕೊಂಬಿಡಿ. ಒಂದು ಕತ್ತಲ ಪ್ರದೇಶದಲ್ಲಿ ಕೂಡ ಒಂದು ಪಿಕ್ಚರನ್ನು ನಾವು ಸೆರೆ ಹಿಡಿಯಬಹುದು ವಿತ್ ಹೆಲ್ಪ್ ಆಫ್ ಥರ್ಮಲ್ ಇಮೇಜಿಂಗ್ ಕ್ಯಾಮ್ರಾ. ವಿಲಿಯಂ ಹರ್ಷಲ್ ಇನ್ಫ್ರಾರೆಡ್ ತರಂಗಗಳನ್ನು ಕಂಡುಹಿಡಿತಾರೆ. ಸೊ ಐ ಆರ್ ವೇವ್ಸನ್ನು ಯಾರು ಕಂಡುಹಿಡಿದ್ರು ಅಂತ ಕೇಳಿದ್ರೆ ವಿಲಿಯಂ ಹರ್ಷಲ್. ಮುಂದಿನ ಪ್ರಶ್ನೆ, ಹಸಿರು ಮನೆಯ ಪರಿಣಾಮವನ್ನು ಕುರಿತು ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಯಾವುದೋ ಒಂದು ರೈಟ್ ಸ್ಟೇಟ್ಮೆಂಟ್ ಅಂತ. ಆಯ್ಕೆಗಳು ಭೂಮಿಯಲ್ಲಿನ ಜೀವಿಗಳ ಅಸ್ತಿತ್ವಕ್ಕೆ ಇದು ಅವಶ್ಯಕವಾಗಿದೆ, ಇದು ಭೂಮಿಯಲ್ಲಿನ ನೂತನ ವಿದ್ಯಮಾನಕ್ಕೆ ಸಂಬಂಧಿಸಿದೆ, ಇದು ಭೂಮಂಡಲದ ತಾಪ ಏರಿಕೆಗೆ ಸಂಬಂಧಿಸಿಲ್ಲ, ಇದಕ್ಕೆ ಮಾನವನ ಚಟುವಟಿಕೆಯೇ ಮಾತ್ರ ಕಾರಣವಾಗಿದೆ ಅಂತ. ಅಂದರೆ ಹಸಿರು ಮನೆ ಪರಿಣಾಮ ಗ್ರೀನ್ ಹೌಸ್ ಎಫೆಕ್ಟ್ಗೆ ಯಾವುದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ ಅಂತಂದರೆ ಆಯ್ಕೆ 1 ಸರಿಯಾಗುತ್ತೆ. ಭೂಮಿಯಲ್ಲಿನ ಜೀವಿಗಳ ಅಸ್ತಿತ್ವಕ್ಕೆ ಗ್ರೀನ್ ಹೌಸ್ ಎಫೆಕ್ಟ್ ಹಸಿರು ಮನೆ ಪರಿಣಾಮ ಬೇಕಾಗುತ್ತೆ. ಇದನ್ನು ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಇದು ಭೂಮಿಯಲ್ಲಿನ ನೂತನ ವಿದ್ಯಮಾನಕ್ಕೆ ಸಂಬಂಧಿಸಿಲ್ಲ, ಇನ್ನು ಭೂಮಂಡಲದ ತಾಪ ಏರಿಕೆಗೆ ಸಂಬಂಧಿಸಿಲ್ಲ ಅಂತ ಕೇಳಿದ್ದಾರೆ. ಬಿಕಾಸ್ ಆಫ್ ಗ್ರೀನ್ ಹೌಸ್ ಎಫೆಕ್ಟಿಂದನೇ ಭೂಮಿಯ ಒಂದು ತಾಪಮಾನ ಹೆಚ್ಚಾಗ್ತಾ ಇದೆ. ಸೊ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ. ಇದಕ್ಕೆ ಮಾನವನ ಚಟುವಟಿಕೆ ಮಾತ್ರದಿಂದ ಹಸಿರು ಮನೆ ಪರಿಣಾಮ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಕೇವಲ ಮಾನವನ ಚಟುವಟಿಕೆ ಮಾತ್ರ ಅಲ್ಲ, ಈವನ್ ಒಂದು ನೈಸರ್ಗಿಕ ಕ್ರಿಯೆಗಳಿಂದ ಕೂಡ ಒಂದು ಗ್ರೀನ್ ಹೌಸ್ ಎಫೆಕ್ಟ್ ಅಥವಾ ಹಸಿರು ಮನೆ ಪರಿಣಾಮ ಉಂಟಾಗುತ್ತೆ. ಹಸಿರು ಮನೆ ಪರಿಣಾಮ ಅಂದರೆ ಏನು? ಕಡಿಮೆ ತರಂಗ ದೂರ ಹೊಂದಿರುವಂತಹ ಸೂರ್ಯನ ಕಿರಣಗಳು ಭೂಮಿಗೆ ತಲುಪಿದ ನಂತರ ಸೊ ಹೆಚ್ಚು ತರಂಗ ವ್ಯಾಪ್ತಿಯ ಕಿರಣಗಳಾಗಿ ವಾತಾವರಣಕ್ಕೆ ಸೇರುತ್ತೆ, ವಾಪಸ್ಸಾಗಿ ರಿಫ್ಲೆಕ್ಟ್ ಆಗುತ್ತೆ. ಹೆಚ್ಚು ಒಂದು ತರಂಗ ವ್ಯಾಪ್ತಿ ಇರುವಂತಹ ಕಿರಣಗಳಾಗಿ ವಾತಾವರಣಕ್ಕೆ ಸೇರುತ್ತೆ. ಈ ಪ್ರಕ್ರಿಯೆಯಲ್ಲಿ ಮೀಥೇನ್, ಇಂಗಾಲದ ಡೈಆಕ್ಸೈಡ್ ಅನಿಲಗಳಿಂದ ಭೂಮಿಯ ತಾಪಮಾನ ಹೆಚ್ಚಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಹಸಿರು ಮನೆ ಪರಿಣಾಮ ಅಥವಾ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಕರಿತೀವಿ. ತುಂಬ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಬರುತ್ತೆ, ಅದರಲ್ಲಿ ಮೀಥೇನ್ ಕೂಡ ಒಂದಾಗುತ್ತೆ, ಇಂಗಾಲದ ಡೈಆಕ್ಸೈಡ್ ಕೂಡ ಒಂದಾಗುತ್ತೆ. ಸೊ ಈ ಮೀಥೇನ್ ಇವನ್ ರೈಸ್ ಫೀಲ್ಡಿಂದ, ಅಂದರೆ ಒಂದು ಅಕ್ಕಿಯನ್ನು ನಾವು ಏನು ಬೆಳಿತೀವಿ, ರೈಸ್ ಫೀಲ್ಡಲ್ಲಿ ಏನು ಬೆಳಿತೀವಿ ಅಕ್ಕಿಯನ್ನು, ಆ ಒಂದು ರೈಸ್ ಫೀಲ್ಡಿಂದ ಕೂಡ ಮೀಥೇನ್ ರಿಲೀಸ್ ಆಗುತ್ತೆ ವಾತಾವರಣಕ್ಕೆ. ಅದನ್ನು ಕೂಡ ನೆನಪಿಟ್ಕೋಬೇಕಾಗತ್ತೆ. ಸೊ ರೈಸ್ ಸೈಂಟಿಫಿಕ್ ನೇಮ್ ಏನು? ಅಕ್ಕಿಯ ಒಂದು ವೈಜ್ಞಾನಿಕ ಹೆಸರು ಓರೈಸಾ ಸಟೈವಾ ಅನ್ನೋದು ಒಂದು ಸೈಂಟಿಫಿಕ್ ನೇಮ್ ಆಗುತ್ತೆ. ಮುಂದಿನ ಪ್ರಶ್ನೆ, ಇರುವೆಯು ಕಚ್ಚಿದಾಗ ಈ ಕೆಳಗಿನ ಯಾವುದನ್ನು ಇಂಜೆಕ್ಟ್ ಮಾಡುತ್ತವೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ಗ್ರೆಜಿಯಲ್ ಅಸಿಟಿಕ್ ಆಮ್ಲ, ಮೆಥನಾಲ್, ಫಾರ್ಮಿಕ್ ಆಮ್ಲ, ಸ್ಟಿಯರಿಕ್ ಆಮ್ಲ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಫಾರ್ಮಿಕ್ ಆಮ್ಲ ಅಥವಾ ಫಾರ್ಮಿಕ್ ಆಸಿಡ್ ಅಂತ ಕೂಡ ಕರೀತಾರೆ, FORMIC ಫಾರ್ಮಿಕ್ ಆಸಿಡ್ ಅಂತ ಕರೀತಾರೆ. ಸೊ ಇರುವೆ ಕಚ್ಚಿದಾಗ ಒಂದು ಆ್ಯಂಟ್ ಬೈಟ್ ಮಾಡಿದಾಗ ನಮಗೆ ಫಾರ್ಮಿಕ್ ಆಮ್ಲವನ್ನು ಇಂಜೆಕ್ಟ್ ಮಾಡುತ್ತೆ. ಸೊ ವಿನೆಗಾರ್ನಲ್ಲಿ ಅಸಿಟಿಕ್ ಆಮ್ಲ ಕಂಡುಬರುತ್ತೆ, ವಿನೆಗಾರ್ನಲ್ಲಿ ಅಸಿಟಿಕ್ ಆಮ್ಲ ಇರುತ್ತೆ. ಇರುವೆಗಳ ವೈಜ್ಞಾನಿಕ ಅಧ್ಯಯನಕ್ಕೆ ಸೈಂಟಿಫಿಕ್ ಸ್ಟಡಿ ಆಫ್ ಆ್ಯಂಟ್ಸ್ ಏನಂತ ಕರೀತಾರೆ? ಮೈರ್ಮಿಕಾಲಜಿ ಅಂತ ಕರೀತಾರೆ. ಮೈರ್ಮಿಕಾಲಜಿಯಿಂದ ಇರುವೆಗಳ ವೈಜ್ಞಾನಿಕ ಅಧ್ಯಯನಕ್ಕೆ ಕರೀತಾರೆ. ಮುಂದಿನ ಪ್ರಶ್ನೆ, ಪ್ರಥಮ ಬಾರಿಗೆ ಭಾರತದಲ್ಲಿ ಶಕ್ತಿ ಅಗತ್ಯಗಳ ಬಳಕೆಯನ್ನು ಬಡತನದ ಮಾಪಕವಾಗಿ ಬಳಸಿದ್ದು ಇವರಿಂದ ಅಂತ ಕೊಟ್ಟಿದ್ದಾರೆ. ಆಯ್ಕೆಗಳು ಅಮರ್ತ್ಯ ಸೇನ್, ದಂಡೇಕರ್ ಮತ್ತು ರಾಥ್, ಯೋಜನಾ ಆಯೋಗ, TN ಶ್ರೀನಿವಾಸನ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ದಂಡೇಕರ್ ಮತ್ತು ರಾತ್ ಏನು ಮಾಡ್ತಾರೆ? ಪ್ರಥಮ ಬಾರಿಗೆ ಭಾರತದಲ್ಲಿ ಶಕ್ತಿ ಅಗತ್ಯಗಳ ಬಳಕೆಯನ್ನು ಬಡತನದ ಮಾಪಕವಾಗಿ ಬಳಸಿರ್ತಾರೆ. ಯಾರು? ದಾಂಡೇಕರ್ ಮತ್ತು ರಾತ್. ದಂಡೇಕರ್ ಮತ್ತು ರಾತ್ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ, ಒಂದು ರೂರಲ್ ಏರಿಯಾಸಲ್ಲಿ ವಾರ್ಷಿಕ 180 ರೂಪಾಯಿ ಹಾಗೂ ನಗರ ಪ್ರದೇಶದಲ್ಲಿ ವಾರ್ಷಿಕ 270 ರೂಪಾಯಿಗಿಂತ ಕಡಿಮೆ ವೆಚ್ಚ ಮಾಡುವವರು ಬಡತನ ರೇಖೆಗಿಂತ ಒಂದು ಬಿಲೋ ಪಾವರ್ಟಿ ಲೈನ್ನಲ್ಲಿದ್ದಾರೆ ಅಥವಾ BPL ಅಲ್ಲಿದ್ದಾರೆ ಅಥವಾ ಬಡತನ ರೇಖೆಗಿಂತ ಕೆಳಗಿರುವವರು ಅಂತ ಹೇಳ್ತಾರೆ. ಯಾರು? ರೂರಲ್ ಏರಿಯಾಸಲ್ಲಿ ಅವರು ವಾರ್ಷಿಕ 180 ಹಾಗೂ ನಗರ ಪ್ರದೇಶದಲ್ಲಿ ವಾರ್ಷಿಕ 270. ಯಾವಾಗ ಹೇಳಿದ್ದು? ಇವಾಗಲ್ಲ, 1960 ಹೇಳ್ತಾರೆ. ಇವಾಗ ವಾರ್ಷಿಕ 180 ರೂಪಾಯಿ ಅಂತಂದರೆ ಇವಾಗ ಡೈಲಿನೇ 180 ರೂಪಾಯಿಗೆ ಏನೂ ಸಿಗ್ತಾ ಇಲ್ಲ. ಸೊ ಅಂಥ ಒಂದು ಸಿಚುವೇಷನಲ್ಲಿ ಇದ್ದೀವಿ. ಅವಾಗ 1960 1960 ಹೇಳ್ತಾರೆ, 1960 ಮತ್ತು 1961. ಸೊ ಗ್ರಾಮೀಣ ಪ್ರದೇಶದಲ್ಲಿ ಶೇಕಡ 40% ಹಾಗೂ ನಗರ ಪ್ರದೇಶಗಳಲ್ಲಿ ಶೇಕಡ 50% ಜನರು ಬಡತನ ರೇಖೆಗಿಂತ ಕೆಳಗಿದ್ದರು. ಯಾವಾಗ? 1960-61 ಈ ಒಂದು ಕಮಿಟಿ ರಿಪೋರ್ಟ್ ಕೊಟ್ಟಾಗ. ಮುಂದಿನ ಪ್ರಶ್ನೆ, ಪೂರ್ಣ ಉದ್ಯೋಗದ ಸಂದರ್ಭದಲ್ಲಿಯೂ ಈ ರೀತಿ ನಿರುದ್ಯೋಗವು ಉಂಟಾಗಬಹುದು. ಆಯ್ಕೆಗಳು ಸ್ವರೂಪಾತ್ಮಕ ನಿರುದ್ಯೋಗ, ಕಾರ್ಯಾತ್ಮಕ ನಿರುದ್ಯೋಗ, ಚಕ್ರೀಯ ನಿರುದ್ಯೋಗ, ಮರೆಮಾಚಿದ ನಿರುದ್ಯೋಗ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ, ಮರೆಮಾಚಿದ ನಿರುದ್ಯೋಗ ಆಗುತ್ತೆ. ಪೂರ್ಣ ಉದ್ಯೋಗದ ಸಂದರ್ಭದಲ್ಲಿ ಕೂಡ ಈ ರೀತಿ ನಿರುದ್ಯೋಗ ಉಂಟಾಗಬಹುದು. ಏನು ಪೂರ್ಣ ಉದ್ಯೋಗ ಅಂತಂದ್ರೆ ಉದಾಹರಣೆ ಮರೆಮಾಚಿದ ನಿರುದ್ಯೋಗ ಅಂತ ಸರಿಯಾದ ಉತ್ತರ. ಎಲ್ಲಿದಾಗುತ್ತೆ? ಒಂದು ನಿರ್ದಿಷ್ಟ ಕೆಲಸವನ್ನು ನಿರ್ವಹಿಸಲು ಅವಶ್ಯಕತೆಗಿಂತ ಹೆಚ್ಚಿನ ಕೆಲಸಗಾರರು ತೊಡಗಿಸಿಕೊಳ್ಳೋದು, ಇದು ಸಾಮಾನ್ಯವಾಗಿ ಕೃಷಿ ಕ್ಷೇತ್ರದಲ್ಲಿ ಕಂಡುಬರುತ್ತೆ. ಇದಕ್ಕೆ ಮರೆಮಾಚಿದ ನಿರುದ್ಯೋಗ ಅಂತ ಕರಿತೀವಿ. ಎಕ್ಸಾಂಪಲ್ ಆಗಿ ಒಂದು ಸ್ಮಾಲ್ ಯೂನಿಟ್ ಆಫ್ ಲ್ಯಾಂಡ್ ಇರುತ್ತೆ, ಒಂದು ಎಕರೆ ಒಂದು ಪ್ರದೇಶ ಇರುತ್ತೆ, 1 ಎಕರೆ ಹೊಲ ಇರುತ್ತೆ, ಗದ್ದೆ ಇರುತ್ತೆ. ಅಲ್ಲಿ ಕೆಲಸ ಮಾಡೋಕ್ಕೆ 4 ಜನ ಸಾಕಾಗುತ್ತೆ, 4 ಜನ ಸಾಕಾಗುತ್ತೆ. ಬಟ್ ಅದು ತುಂಬ ಕುಟುಂಬ ಇರುತ್ತೆ, ಅವ್ರ ಮನೆಯಲ್ಲಿ 10 ಜನ ಇರ್ತಾರೆ. 4 ಜನ ಮಾಡೋ ಕೆಲಸವನ್ನು 10 ಜನನೂ ಸುಮ್ಮನೆ ಅಲ್ಲಿ ಹೋಗಿ ಮಾಡ್ತಾ ಇರ್ತಾರೆ ಅಂತಂದರೆ ಅದು ಮರೆಮಾಚಿದ ನಿರುದ್ಯೋಗ ಆಗುತ್ತೆ. ಅವಶ್ಯಕತೆ ಇಲ್ಲ, ಕೇವಲ 4 ಜನರ ಅವಶ್ಯಕತೆ ಇದೆ, ಅದರಲ್ಲಿ ಎಕ್ಸ್ಟ್ರಾ 6 ಜನ ಕೆಲಸ ಮಾಡ್ತಾ ಇದ್ದಾರೆ. ಇದು ನೆನಪಿಟ್ಕೊಳ್ಳಿ, ಕೃಷಿ ಕ್ಷೇತ್ರದಲ್ಲಿ ಮರೆಮಾಚಿದ ನಿರುದ್ಯೋಗ ಕಂಡುಬರುತ್ತೆ. ಇನ್ನು ಸ್ವರೂಪಾತ್ಮಕ ನಿರುದ್ಯೋಗ ಅಂದ್ರೆ ಏನು? ಅರ್ಥವ್ಯವಸ್ಥೆಯ ರಚನೆಯಲ್ಲಿ ಉಂಟಾಗುವ ಬದಲಾವಣೆಯಿಂದ ಉಂಟಾಗುವ ನಿರುದ್ಯೋಗ. ಉದಾಹರಣೆಗೆ ಕೋವಿಡ್ ಬಂದ ಮೇಲೆ ಅರ್ಥವ್ಯವಸ್ಥೆಯಲ್ಲಿ ಸುಮಾರು ಒಂದು ರಚನೆಯಲ್ಲಿ ಬದಲಾವಣೆಗಳಾಗುತ್ತೆ. ಆ ಎಲ್ಲ ಬದಲಾವಣೆಯಿಂದ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ, ಅದು ಸರ್ವಿಸ್ ಸೆಕ್ಟರ್ ಆಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು, ಯಾವುದೇ ಇರ್ಬೋದು, ಅದರಲ್ಲಿ ಒಂದು ನಿರುದ್ಯೋಗ ಸಮಸ್ಯೆ ಉಂಟಾಗಿ, ಇದಕ್ಕೆ ನಾವು ಸ್ವರೂಪಾತ್ಮಕ ನಿರುದ್ಯೋಗ ಅಂತ ಕರಿತೀವಿ. ಎಕ್ಸಾಂಪಲ್ ಕೇಳ್ಬೋದು, ಕೋವಿಡ್ ಇಂದ ಯಾವ ರೀತಿಯಾದಂಥ ನಿರುದ್ಯೋಗ ಉಂಟಾಗ್ತಾ ಇದೆ ಅಂತ ಕೇಳಿದ್ರೆ ಸ್ವರೂಪಾತ್ಮಕ ನಿರುದ್ಯೋಗ ಕೂಡ ಉಂಟಾಗುತ್ತೆ. ಇಂಡೈರೆಕ್ಟ್ಲಿ ರಿಲೇಷನ್ ಕೂಡ ಇದೆ, ಡೈರೆಕ್ಟ್ಲಿ ರಿಲೇಷನ್ ಕೂಡ ಇದೆ. ಏನು? ಅರ್ಥವ್ಯವಸ್ಥೆಗೆ ಕೋವಿಡ್ಗೆ ಸಂಬಂಧ ಇದೆ. ಮುಂದಿನ ಪ್ರಶ್ನೆ, ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ನಿಜ ಅಂತ ಕೇಳಿದ್ದಾರೆ. ಆಯ್ಕೆಗಳು ಇದು ವಾಣಿಜ್ಯ ಬ್ಯಾಂಕ್, ಇದು ವಿಶ್ವಸಂಸ್ಥೆಯಿಂದ ಪ್ರಾಯೋಜಿಸಲ್ಪಟ್ಟಿದೆ, ವಿಶ್ವ ಬ್ಯಾಂಕಿನ ಅಧೀನ ಬ್ಯಾಂಕ್, ಇದು ಗೃಹ ಯೋಜನೆಗಳಿಗೆ ಮಾತ್ರ ಸಾಲ ನೀಡುವುದು. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್ಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರ ಏನು ಅಂತಂದರೆ ವಿಶ್ವ ಬ್ಯಾಂಕಿನ ಅಧೀನ ಬ್ಯಾಂಕ್ ಆಗಿರುತ್ತೆ. ಸೊ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಕೇಂದ್ರ ಕಚೇರಿ ಇರೋದು ಮನೀಲಾ, ಫಿಲಿಪೈನ್ಸ್ನಲ್ಲಿ ಈ ಒಂದು ಕೇಂದ್ರ ಕಚೇರಿ ಇದೆ. 1966 1966 ಸ್ಥಾಪನೆ ಆಗುತ್ತೆ. ಪ್ರಸ್ತುತ 68 ಸದಸ್ಯ ದೇಶಗಳಿವೆ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪ್ರಸ್ತುತ 68 ಸದಸ್ಯ ದೇಶಗಳಿವೆ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ಎಷ್ಟು ದೇಶಗಳ ಸಹಯೋಗದೊಂದಿಗೆ ಸ್ಥಾಪಿಸಲಾಗಿದೆ ಅಂತ ಕೇಳಿದ್ದಾರೆ. ಆಯ್ಕೆಗಳು 6, 4, 3, 5. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. 5 ದೇಶಗಳ ಸಹಯೋಗದೊಂದಿಗೆ, ಒಂದು ಸ್ಪೇಸ್ ಏಜೆನ್ಸಿಗಳ ಒಂದು ಸಹಯೋಗದೊಂದಿಗೆ ಒಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ಸ್ಥಾಪನೆ ಮಾಡಲಾಗಿರುತ್ತೆ. ಯಾವುದ್ಯಾವುದು 5 ಅಂತಂದರೆ ಅಮೇರಿಕಾದ ನಾಸಾ, ರಷ್ಯಾದ ರಾಸ್ಕಾಸ್ಮಾಸ್, ಜಪಾನ್ನ ಜಾಕ್ಸಾ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ, ಕೆನಡಿಯನ್ ಸ್ಪೇಸ್ ಏಜೆನ್ಸಿ. ಸೊ 5 ಸ್ಪೇಸ್ ಏಜೆನ್ಸಿಗಳ ಸಹಭಾಗಿತ್ವದಲ್ಲಿ ಈ ಯೋಜನೆಯನ್ನು ಸ್ಥಾಪಿಸಲಾಗಿರುತ್ತೆ. ಖಗೋಳಶಾಸ್ತ್ರ, ಬಾಹ್ಯಾಕಾಶ ವಿಸ್ಮಯಗಳಲ್ಲಿ ವೈಜ್ಞಾನಿಕ ಅನ್ವೇಷಣೆ ಕೈಗೊಳ್ಳೋಕೆ ಈ ನಿಲ್ದಾಣ ಸಹಾಯ ಆಗುತ್ತೆ. ಅದೊಂಥರ ಲ್ಯಾಬೊರೇಟರಿ ಥರ ವರ್ಕ್ ಆಗುತ್ತೆ ಎಲ್ಲಿ, ಸ್ಪೇಸಲ್ಲಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾರು ಬಾಹ್ಯಾಕಾಶಕ್ಕೆ ಇರುವೆಗಳನ್ನು ಕಳುಹಿಸಿದ್ದಾರೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ನಾಸಾ, ಸ್ಪೇಸ್ ಎಕ್ಸ್, ಬ್ಲೂ ಒರಿಜಿನ್, ಇಸ್ರೋ. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಯ್ಕೆ 2 ಆಗುತ್ತೆ. ಸ್ಪೇಸ್ ಎಕ್ಸ್ ರೀಸೆಂಟಾಗಿ ಬಾಹ್ಯಾಕಾಶಕ್ಕೆ ಇರುವೆಗಳನ್ನು, ಹಾಗೆ ಅವಕ್ಯಾಡೋಗಳನ್ನು, ಹಾಗೆ ಇವನ್ ಒಂದು ರೋಬೋಟಿಕ್ ಕೈಯನ್ನು ಕಳಿಸ್ಕೊಟ್ಟಿದೆ. ಸೊ ಸ್ಪೇಸ್ ಎಕ್ಸ್ನ ಸ್ಥಾಪಕ ಯಾರು ಅಂತಂದರೆ ಎಲಾನ್ ಮಸ್ಕ್. 2002ರಲ್ಲಿ ಸ್ಪೇಸ್ ಎಕ್ಸ್ ಸ್ಥಾಪನೆ ಆಗುತ್ತೆ. ಸ್ಪೇಸ್ ಎಕ್ಸ್ಪ್ಲೋರೇಷನ್ ಟೆಕ್ನಾಲಜೀಸ್ ಕಾರ್ಪೊರೇಷನ್ ಅನ್ನೋದು ವಿಸ್ತೃತ ರೂಪ ಆಗುತ್ತೆ. ಇದರ ಕೇಂದ್ರ ಕಚೇರಿ ಇರೋದು, ಸ್ಪೇಸ್ ಎಕ್ಸ್ನ ಕೇಂದ್ರ ಕಚೇರಿ ಇರೋದು ಹಾಥೋರ್ನ್, ಕ್ಯಾಲಿಫೋರ್ನಿಯಾ. ಇದರ ಗುರಿ ಏನು ಅಂತಂದರೆ ಬಾಹ್ಯಾಕಾಶ ಪ್ರಯಾಣದ ಖರ್ಚನ್ನು, ಒಂದು ಏನು ವೆಚ್ಚ ಆಗುತ್ತೆ ಬಾಹ್ಯಾಕಾಶಕ್ಕೆ ಹೋಗೋಕ್ಕೆ, ಆ ಒಂದು ಖರ್ಚನ್ನು ಕಡಿಮೆ ಮಾಡೋದು ಇದರ ಒಂದು ಉದ್ದೇಶ ಆಗಿರುತ್ತೆ. ಸೊ ಈ ಒಂದು ಸ್ಪೇಸ್ ಎಕ್ಸ್ ಕಂಪನಿ ಏನೇನು ಉತ್ಪಾದನೆ ಮಾಡುತ್ತೆ ಅಂದರೆ ಫಾಲ್ಕನ್ 9 ರಾಕೆಟ್, ಫಾಲ್ಕನ್ ವೆಹಿಕಲ್ಸ್ಗಳನ್ನು ಉತ್ಪಾದನೆ ಮಾಡುತ್ತೆ. ಹಾಗೆ ಇವನ್ ಎಲಾನ್ ಮಸ್ಕ್ ಕೂಡ ಒಂದು ಒನ್ ಆಫ್ ದ ರಿಚೆಸ್ಟ್ ಪರ್ಸನ್ ಆಗಿರ್ತಾರೆ. ಸೊ ಎಲಾನ್ ಮಸ್ಕ್ ಮತ್ತು ಇವನ್ ಅಮೆಜಾನ್ನ ಫೌಂಡರ್ ಆದಂಥ ಜೆಫ್ ಬೆಜೋಸ್ನ ನಡುವೆ ವೇರಿಯೇಷನ್ಸ್ ಆಗ್ತಾ ಇರುತ್ತೆ, ಫಸ್ಟ್ ಟಾಪ್ ರಿಚೆಸ್ಟ್ ಪರ್ಸನ್ ಇನ್ ದ ವರ್ಲ್ಡಲ್ಲಿ. ಸೊ ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಗೂಗಲ್ ಮಾಡಿ ಯಾರಿದ್ದಾರೆ ರೀಸೆಂಟಾಗಿ ಅಂತ ನೋಡಿಕೊಂಡು ಎಕ್ಸಾಮ್ಗೆ ಹೋಗಬೇಕು. ಮುಂದಿನ ಪ್ರಶ್ನೆ, ಈ ಕೆಳಕಂಡ ಕ್ರಮವನ್ನು ಸರಿಯಾಗಿ ಗಮನಿಸಿ ನಂತರ ಯಾವ ಜೋಡಿ ಸಂಖ್ಯೆಗಳು ಬರುತ್ತವೆಂದನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ನಂಬರ್ ಸಿರೀಸನ್ನು ಕೊಟ್ಟಿದ್ದಾರೆ. 37, 34, 31, 28, 25, 22, 19. ಸೊ ಯಾವ ರೀತಿ ಇಲ್ಲೊಂದು ನಂಬರ್ ಸಿರೀಸ್ ಬಂದಿದೆ, ಏನಿಲ್ಲಿ ಒಂದು ವೇರಿಯೇಷನ್ಸ್ ಆಗ್ತಾ ಇದೆ ಅಂತ ನೋಡೋಣ. 37ರ ನಂತರ 34 ಹೇಗೆ ಬಂತು, ಡಿಫ್ರೆನ್ಸ್ ನೋಡಿ, -3 ಇದೆ. 37ರಲ್ಲಿ -3 ಮಾಡಿದ್ರೆ 34, -3 ಮಾಡಿದ್ರೆ 31, 31ರಲ್ಲಿ -3 ಮಾಡಿದ್ರೆ 28, ಎಲ್ಲದರಲ್ಲೂ ಕೂಡ -3 ಮಾಡ್ಕೊಂಡು ಹೋಗಿದ್ದಾರೆ. 25ರಲ್ಲಿ -3 ಮಾಡಿದ್ರೆ 22, 22ರಲ್ಲಿ -3 ಮಾಡಿದ್ರೆ 19 ಬರುತ್ತೆ. 19ನಲ್ಲಿ -3 ಮಾಡಿದ್ರೆ ಎಷ್ಟು ಬರುತ್ತೆ, 16 ಬರುತ್ತೆ. 16ನಲ್ಲಿ -3 ಮಾಡಿದ್ರೆ ಎಷ್ಟು ಬರುತ್ತೆ, 13 ಬರುತ್ತೆ. ಅಂದರೆ 2 ನಂಬರ್ ಕೇಳಿರೋದ್ರಿಂದ 16 ಮತ್ತು 13 ಆನ್ಸರ್ ಆಗುತ್ತೆ. ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ಬಿಟ್ಟು ಹೋದ ಸಂಖ್ಯೆಯನ್ನು ಹುಡುಕಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅನುಪಾತ ಕೊಟ್ಟಿದ್ದಾರೆ. 16:40, ಸಮಾನುಪಾತ 18, -1 ಅಂತ ಕೊಟ್ಟಿದ್ದಾರೆ. ಯಾವ ರೀತಿ ಇದನ್ನು ಸಾಲ್ವ್ ಮಾಡಬೇಕು. 16 ಹೇಗೆ ಬಂತು, 8 × 2, 8 × 2 = 16. ಅದೇ ರೀತಿ 8ರ ಮಗ್ಗಿಯಿಂದ 40 ಬರುತ್ತೆ. 8 × 5, 8 × 5 = 40. ಸೊ ಇಲ್ಲಿ 8 × 2 ಇರೋದು. ಅದೇ ರೀತಿ ಇಲ್ಲಿ 18 ಹೇಗೆ ಬಂತು, 9 × 2. ಸೊ ಇಲ್ಲಿ ನೋಡಿ ಒಂದು ರಿಲೇಷನ್ ಇದೆ, ಇದಕ್ಕೆ ರಿಲೇಷನ್ ಇದೆ, ಅಬ್ಸರ್ವ್ ಮಾಡಿ. ಅದೇ ರೀತಿ ನೆಕ್ಸ್ಟ್ ಹೇಗೆ ಬರುತ್ತೆ, 8 × 5, 8 × 5 ಇದ್ದಿದ್ದನ್ನು ಇಲ್ಲಿ 9 × 5 ಮಾಡೋಣ. 9 × 5 = 45, 9 × 5 = 45. ಆಯ್ಕೆ 2 ಸರಿಯಾದ ಉತ್ತರ ಆಗುತ್ತೆ. ಹೌದಲ್ವಾ, ಆಯ್ಕೆ 2 ಸರಿಯಾದ ಉತ್ತರ, 45 ಆಗುತ್ತೆ. ಮುಂದಿನ ಪ್ರಶ್ನೆ, ಕೊಟ್ಟಿರುವ ಆಕೃತಿಯಲ್ಲಿ ಚೌಕಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಕೃತಿ ಇದೆ. ಸೊ ಅಡ್ಡ ಸಾಲು, ಕಂಬ ಸಾಲುಗಳನ್ನು ನೋಡ್ಕೊಳ್ಳಿ. 4 ಅಡ್ಡ ಸಾಲುಗಳಿದೆ, 1, 2, 3, 4. ಅದೇ ರೀತಿ 4 ಕಂಬ ಸಾಲುಗಳಿದೆ, 4 ಅಡ್ಡ ಸಾಲುಗಳಿದೆ, 1, 2, 3, 4. ಸೊ ಇದು ಅಡ್ಡ ಸಾಲುಗಳು, ಇದು ಕಂಬ ಸಾಲುಗಳು. ಸೊ ಇವಾಗ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತಂದರೆ ಇಲ್ಲಿ 4 ಇದೆ ಅಲ್ವಾ, 1, 2, 3, 4 ಈ ರೀತಿ ಬರ್ಕೊಳ್ಳಿ. ಒಂದು ಶಾರ್ಟ್ಕಟ್ ಮೆಥಡಲ್ಲಿ ಸಾಲ್ವ್ ಮಾಡೋಣ. ಸೊ 1ನ್ನು ಸ್ಕ್ವೇರ್ ಮಾಡೋಣ. 1 ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೆ, 1 ಸ್ಕ್ವೇರ್ ಮಾಡಿದ್ರೆ 1 ಬರುತ್ತೆ. 2ನ್ನು ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೆ, 2 × 2 = 4 ಬರುತ್ತೆ. ಸೊ 3ನ್ನು ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೆ, 3 × 3 = 9. 4ನ್ನು ಸ್ಕ್ವೇರ್ ಮಾಡಿದ್ರೆ 4 × 4 = 10. 16 ಸ್ಕ್ವೇರ್ ಮಾಡಬೇಕಾಗುತ್ತೆ. ಇದೊಂದು ಶಾರ್ಟ್ಕಟ್ ಮೆಥಡ್ ಆಗಿರುತ್ತೆ. ಸೊ ಯಾಕೆ ಮಾಡಬೇಕು, ಎಕ್ಸಾಮ್ ಹಾಲಲ್ಲಿ ಈ ರೀತಿ ಏನಾದರೂ ಪ್ರಶ್ನೆ ಬಂತು ಅಂತಂದರೆ, ಈ ರೀತಿ ಪ್ರಶ್ನೆ ಬಂದರೆ ಡೈರೆಕ್ಟಾಗಿ ಸ್ಕ್ವೇರ್ ಮಾಡ್ಕೊಂಬಿಡಿ. ಸೊ 4 × 1 = 5, 5 × 9 ಎಷ್ಟಾಗುತ್ತೆ, 5 × 9 = 14 ಆಗುತ್ತೆ. 14 + 16 = 30 ಆಗುತ್ತೆ. ಇಲ್ಲ ನಾವು ಕೌಂಟ್ ಮಾಡ್ಕೊಂಡು ಕೂತ್ಕೋತೀವಿ ಅಂತಂದರೆ 1, 2, 3, 4 ಮತ್ತು ಇದೊಂದು ಸ್ಕ್ವೇರ್ ಆಗುತ್ತೆ. ಈ ರೀತಿ ಕೌಂಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ. ಈ ರೀತಿ ಶಾರ್ಟ್ಕಟ್ ಮೆಥಡನ್ನು ಅಪ್ಲೈ ಮಾಡಿ. 30 ಬರುತ್ತೆ. 30 ಸ್ಕ್ವೇರ್ಗಳು, 30 ಚೌಕಗಳ ಸಂಖ್ಯೆ ಇರುತ್ತೆ. ಆಯ್ಕೆ 4 ಸರಿಯಾದ ಉತ್ತರ ಆಗುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸಿನ ಇನ್ಫಾರ್ಮೇಷನ್ ಪ್ಲಸ್ ಡಿಸ್ಕಷನ್ ಆಗಿರುತ್ತೆ. ಕ್ಲಾಸ್ ಎಷ್ಟಾದರೆ ಒಂದು ಲೈಕ್ ಮಾಡಿ. ಈ ಒಂದು ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ವಿಡಿಯೋ ಶೇರ್ ಮಾಡೋದ್ರ ಮುಖಾಂತರ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮುಂದ್ಗಡೆ ಬೆಲ್ ಐಕಾನ್ ಇದೆ, ಗಂಟೆಯ ಚಿತ್ರ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಲ್ ನೋಟಿಫಿಕೇಷನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡಿದ್ರೆ ಮಾತ್ರ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಸಿವಿಲ್, PSIಗೆ, PCಗೆ, SDಗೆ ಎಲ್ಲ ಎಕ್ಸಾಮ್ಸ್ಗೂ ಕೂಡ ಹೆಲ್ಪ್ ಆಗುವಂತಹ ಟೆಸ್ಟ್ ಸೀರೀಸ್ ನಡೀತಾ ಇದೆ. ವಿತೌಟ್ ಮಿಸ್ ವಾಚ್ ಮಾಡಿ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬಿಂದ 850 ರೂಪೀಸ್ಗೆ PSI ಕೋರ್ಸನ್ನು, 450 ರೂಪೀಸ್ಗೆ PC ಕೋರ್ಸನ್ನು, 650 ರೂಪೀಸ್ಗೆ SDA ಕೋರ್ಸನ್ನು ಲಾಂಚ್ ಮಾಡುತ್ತೇವೆ. ಕೋರ್ಸ್ ಡೀಟೇಲ್ಸ್ ಏನು ಅಂದರೆ ವೈಯಕ್ತಿಕ ಮಾರ್ಗದರ್ಶನ, PDF ನೋಟ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಕರೆಂಟ್ ಅಫೇರ್ಸ್ ಅವೈಲೇಬಲ್ ಇರುತ್ತೆ. ಪರೀಕ್ಷೆಗಳ PDF ಅವೈಲೇಬಲ್ ಇರುತ್ತೆ, SC ಅವೈಲೇಬಲ್ ಇರುತ್ತೆ, ಟ್ರಾನ್ಸ್ಲೇಷನ್ ಕೂಡ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ರಿಜಿಸ್ಟರ್ ಆಗುವ ವಿಧಾನ ಏನು ಅಂತಂದರೆ 850 ಆರ್ 450 ಆರ್ 650 ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ. ಸ್ಕ್ರೀನ್ಶಾಟ್, ನಿಮ್ಮ ಹೆಸರು, ಸಿಬಿಲ್ PSI 2021 ಆರ್ PC 2021 ಆರ್ SDA 2021 ಅಂತೇಳಿ ಒಂದು ವಾಟ್ಸಪ್ ಮೆಸೇಜ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗ್ಬೋದು. ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಾಯಿನ್ ಟು ಲರ್ನ್ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ. ಇವನ್ ಜಾಯಿನ್ ಟು ಲರ್ನ್ ಅಂತ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ, ಸೊ ಸರ್ಚ್ ಮಾಡಿ ಜಾಯ್ನ್ ಆಗಬಹುದು. ಹಾಗೆ ಇವನ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಜಾಯಿನ್ ಟು ಲರ್ನ್ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.